ಪ್ರೀತಿ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಪುನಃ ಈ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳ ಈ ಹಿಂದಿನ ತರಗತಿಯಲ್ಲಿ ನಾವು ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯರವರು ಬರೆದಂಥ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗವನ್ನು ಆರಂಭ ಮಾಡಿದ್ದೆವು ಹಿಂದಿನ ವಿಡಿಯೋ ಸರಣಿಯಲ್ಲಿ ಕೃತಿಕಾರರಾದ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯರವರ ಕೃತಿಕಾರರ ಪರಿಚಯವನ್ನು ನಾವು ಮಾಡಿಕೊಂಡಿದ್ದಾಗಿದೆ ಇಂದಿನ ಈ ತರಗತಿಯಲ್ಲಿ ಅದರ ಮುಂದುವರೆದಂಥ ಭಾಗ ಆಶಯ ಭಾವವನ್ನು ನೋಡಿಕೊಂಡು ನಂತರ ಪದಗಳ ಅರ್ಥವನ್ನು ಜೊತೆಗೆ ಟಿಪ್ಪಣಿ ಇವೆಲ್ಲವನ್ನು ನೋಡಿಕೊಂಡು ಮುಂದೆ ಪದ್ಯಕ್ಕೆ ನಾವು ಬರೋಣ ಹಾಗಿದ್ರೆ ಆಶಯ ಭಾವ ಏನು ಇದು ಅಂದರೆ ಕನ್ನಡಿಗರ ತಾಯಿ ಎಂಬ ಪದ್ಯ ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ ಸ್ತುತಿಸಿ ಅಂತಂದರೆ ಪ್ರಾರ್ಥನೆ ಮಾಡಿ ವಂದಿಸಿ ಇದು ಕನ್ನಡಿಗರ ತಾಯಿ ಎಂಬ ಪದ್ಯವನ್ನು ಎಂ ಗೋವಿಂದ ಪೈರವರು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ವರ್ಣನೆ ಮಾಡಿ ಬರೆದಂಥ ಕನ್ನಡ ಕವನವಾಗಿದೆ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎಂ ಎನ್ನುವುದು ಪದ್ಯದ ಮುಖ್ಯ ಆಶಯ ಇದರ ಮೂಲ ಆಶಯ ಏನು ಅಂತಂದರೆ ತನ್ನ ಮುಖವನ್ನು ತನ್ನ ಮಕ್ಕಳ ಎಲ್ಲರಿಗೂ ದರ್ಶಿಸುವುದರ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸುವಂಥ ಪ್ರಯತ್ನವನ್ನು ಮಾಡಬೇಕು ಎಂಬುದೇ ಈ ಪದ್ಯದ ಮುಖ್ಯ ಆಶಯವಾಗಿದೆ ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತಿದೆ ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ ಈ ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇರುವುದರ ಸಂಕೇತವನ್ನು ಗೋವಿಂದ ಪೈರವರು ಈ ಪದ್ಯದ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಮೊದಲಿಗೆ ಕನ್ನಡ ತಾಯಿಯನ್ನು ವರ್ಣನೆ ಮಾಡ್ತಾರೆ ನಂತರ ಅಲ್ಲಿರುವಂಥ ಪ್ರಕೃತಿಯ ಸೌಂದರ್ಯವನ್ನು ಈ ಕನ್ನಡ ನಾಡಿನಲ್ಲಿ ಆಗಿ ಹೋದಂಥ ಸಾಂಸ್ಕೃತಿಕ ವೈಭವವನ್ನು ಸಾಂಸ್ಕೃತಿಕ ಪರಂಪರೆ ಸಾಹಿತ್ಯಿಕ ಪರಂಪರೆಯನ್ನು ಈ ಮುಂದಿನ ನುಡಿಯಲ್ಲಿ ತಿಳಿಸ್ತಾರೆ ಜೊತೆಗೆ ಕನ್ನಡ ನಾಡಿನ ನಾಡನ್ನು ಆಳ್ವಿಕೆ ಮಾಡಿದಂಥ ಮಹಾನ್ ರಾಜ ಮನೆತನಗಳ ನಾಯಕರುಗಳನ್ನು ಕೂಡ ಈ ಒಂದು ಪದ್ಯದಲ್ಲಿ ಸ್ಮರಿಸುವುದರ ಮೂಲಕ ತಾಯಿ ವರ್ಣನೆಯನ್ನು ಗೋವಿಂದ ಪೈರವರು ಮಾಡ್ತಾರೆ ಹೀಗಾಗಿ ಇಂಥ ಕನ್ನಡ ನಾಡಿನಲ್ಲಿ ಎಲ್ಲ ರೀತಿಯಾದಂಥ ಸಾಹಿತ್ಯಿಕ ಜೊತೆಗೆ ಪಾರಂಪರಿಕ ಐತಿಹಾಸಿಕ ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಒಂದು ಸಂಪತ್ತಿನಿಂದ ಕೂಡಿರುವಂಥ ಕನ್ನಡ ನಾಡನ ವರ್ಣನೆಯನ್ನು ಮಾಡ್ತಾರೆ ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನ ಅತ್ಯಂತ ಪಸರಿಸಲು ಸಾಧ್ಯ ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ನೆಲೆಸಬೇಕು ಕನ್ನಡ ತಾಯಿ ಜಗನ್ ಜನ್ಮದಾತಿಗೆ ಸಮಾನವಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ ಈ ತಾಯಿ ಯಾರಿಗೆ ಸಮಾನ ಅಂತಂದರೆ ನಮ್ಮೆಲ್ಲರ ಜನ್ಮದಾತಿಗೆ ಸಮಾನ ಅವಳ ಹರಕೆ ಹಾರೈಕೆ ಮತ್ತು ನಮಗೆ ಅದು ಶ್ರೀರಕ್ಷೆಯಾಗಿ ಇರಬೇಕು ಎಂಬುದನ್ನು ಈ ಪದ್ಯ ತಿಳಿಸ್ತದೆ ಕನ್ನಡಿಗರಿಗೆ ಕನ್ನಡವೇ ಉಸಿರು ಕನ್ನಡಿಗರ ಧಮನಿ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು ಧಮನಿ ಅಂತಂದರೆ ರಕ್ತನಾಳ ನರ ಈ ಕನ್ನಡಿಗರ ನರ ನರಗಳಲ್ಲಿಯೂ ಈ ಕನ್ನಡವೇ ಉಸಿರಾಗಬೇಕು ಕನ್ನಡ ನಾಡು ನುಡಿಯ ಶ್ರೇಷ್ಠತೆ ಭವ್ಯ ಪರಂಪರೆ ಇತಿಹಾಸ ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕೆಂಬುದು ಕವಿಯ ಮುಖ್ಯವಾದಂಥ ಆಶಯವಾಗಿದೆ ಇಲ್ಲಿರುವಂತಹ ಭವ್ಯ ಪರಂಪರೆ ಇತಿಹಾಸ ಪ್ರಾಕೃತಿಕ ಮತ್ತು ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಒಂದು ಭವ್ಯತೆಯಿಂದ ಜಗತ್ತಿನ ಎಲ್ಲ ಕಡೆ ಇದರ ಒಂದು ಪರಂಪರೆ ಹರಡಬೇಕೆಂಬುದೇ ಈ ಗೋವಿಂದ ಪೈರವರ ಪ್ರಮುಖವಾದಂಥ ಆಶಯವಾಗಿದೆ ಅದನ್ನೇ ಈ ಪದ್ಯದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಹಾಗಿದ್ರೆ ಮುಂದುವರೆದು ಇದರ ಪದಗಳ ಅರ್ಥಗಳನ್ನು ನೋಡೋಣ ಆಳ್ವೆ ಅಂತಂದರೆ ಆಳ್ವೆ ಆಳ್ವೆ ನಮ್ಮನ್ನು ಆಳುವೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಹೊಸಗೆ ಅಂತಂದರೆ ಸಂತೋಷ ಹೊಸ ಹೊಸಗೆಯಿಂದ ಹೊಸಗೆ ಅಂತಂದರೆ ಸಂತೋಷ ಶುಭವಾರ್ತೆ ಶುಭ ವಿಚಾರ ಕಾರಕಳ ಅಂತಂದರೆ ಕಾರ್ಕಳ ಈಗಿನ ಕಾರ್ಕಳ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಆಗಿರುವಂಥದ್ದು ಕಾರ್ಕಳ ಒಂದು ತಾಲೂಕು ಅದನ್ನು ಕಾರಕಳ ಅಂತ ಪೈರವರು ಗೋವಿಂದ ಪೈರವರು ಬಳಸ್ಕೊಂಡಿದ್ದನ್ನು ನಾವು ನಾವು ನೋಡ್ತೇವೆ ಕೆನೆ ಅಂದರೆ ಸಾರ ತಿರುಳು ಸತ್ವ ಕೆನೆ ಅಂದರೆ ಸಾರ ತಿರುಳು ಸತ್ವ ಅಂತ ಕರಿತೀವಿ ತಾಳ್ವೆ ಅಂತಂದರೆ ಸಹಿಸುವೆ ತಾಳ್ವೆ ತಾಳುವೆ ತಾಳಿಕೊಳ್ಳುವೆ ತಾಳ್ವೆ ಸಹಿಸುವೆ ಹಾಗೆ ತೃಷೆ ಅಂತಂದರೆ ಬಾಯಾರಿಕೆ ನೀರಡಿಕೆ ದಿವಮ್ ಅಂತಂದರೆ ಆಕಾಶ ದಿವಮ್ ಅಂದರೆ ಆಕಾಶ ನಗಾಳಿ ಅಂತಂದರೆ ಪರ್ವತಗಳ ಸಮೂಹ ನಗ ಅದಿಕ್ ಆಳೆ ನಗಾಳೆ ನಗಾಳೆ ಅಂದರೆ ಪರ್ವತಗಳ ಸಮೂಹ ನಿಡುಕರು ಅಂದರೆ ನಿಡಿದಾಗಿ ನಿಂತಿರುವ ನಿಡು ನಿಂದಿರುವ ನಿಡಿದಾಗಿ ನಿಂತಿರುವ ನಿಡು ನಿಂದಿರುವ ಅಂದರೆ ಗೊಮ್ಮಟ ಮೂರ್ತಿಗೆ ಹೌದಾ ಶ್ರವಣ ಬೆಳಗೊಳದಲ್ಲಿರುವಂತಹ ಗೊಮ್ಮಟ ಮೂರ್ತಿ ನಿಡಿದಾದ ಮೂರ್ತಿ ನಿಡಿದಾದ ನಿಡುಕರು ಅಂತ ಕರೀತಾರೆ ಬಸಿರು ಅಂತಂದರೆ ಗರ್ಭ ಗರ್ಭಾಶಯ ಬಿಳಿಯ ಕೊಳ ಅಂತಂದರೆ ಬೆಳಗೊಳ ಎಸ್ ಬಿಳಿಯ ಕೊಳ ಅಂದರೆ ಬೆಳಗೊಳಕ್ಕೆ ಶ್ರವಣ ಬೆಳಗೊಳಕ್ಕೆ ಬಿಳಿಯ ಕೊಳ ಅಂತ ಇಲ್ಲಿ ಬಳಕೆ ಮಾಡಿದ್ದಾರೆ ಶ್ರವಣ ಬೆಳಗೊಳ ಹಾಗೆ ಬೇಲ ನಾಡು ಅಂತಂದರೆ ಬೇಲೂರು ಊರು ಅಂದರೆ ನಾಡು ನಾಡುಗೆ ಊರು ಅಂತ ಕರೀತಾರೆ ಅದು ಬೇಲನಾಡು ಅಂತಂದರೆ ಬೇಲೂರು ಮೊಗ ಅಂತಂದರೆ ಮುಖ ಮುಖ ಮತ್ತು ಮೊಗ ಇವು ಎರಡು ತತ್ಸಮತದ್ಭವ ಪದಗಳು ಮೊಗ ಮುಖ ಲತೆ ಅಂತಂದರೆ ಬಳ್ಳಿ ಹಾಗೆ ಶರ್ವ ಅಂತಂದರೆ ನೃಪತುಂಗನ ಮತ್ತೊಂದು ಹೆಸರಿಗೆ ನಾವು ಶರ್ವ ಅಂತ ಕರಿತೀವಿ ಕವಿರಾಜ ಮಾರ್ಗಕಾರನಾಗಿರ್ತಕ್ಕಂತಹ ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೆದಂಥವನು ಈ ಶರ್ವ ಅಂದರೆ ನೃ ನೃಪತುಂಗ ಚಕ್ರವರ್ತಿ ಎಂಬುದನ್ನು ಕೂಡ ಒಂದು ಐತಿಹಾಸದಲ್ಲಿ ತಿಳಿಸಲಾಗ್ತದೆ ಅವನಿಗೆ ಶರ್ವ ಅಂತ ಕರೀತಾರೆ ಶರ್ವ ಅಂತಂದರೆ ನೃಪತುಂಗ ಅವನ ಹೆಸರು ಸುರಭಿ ಅಂತಂದರೆ ಸುಗಂಧ ಸುವಾಸನೆ ಸುವಾಸನೆ ಒಳ್ಳೆಯ ವಾಸನೆಗೆ ನಾವು ಸುರಭಿ ಅಂತ ಕರಿತೀವಿ ಮಕ್ಕಳೇ ಇಲ್ಲಿ ಕೆಲವು ಟಿಪ್ಪಣಿಗಳು ಬಹು ಬಹುಮುಖ್ಯವಾದಂಥ ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ ನೋಡೋಣ ನಗಾಳಿ ನಗಾಳಿ ಅಂದರೆ ನಗ ಅಂದರೆ ಪರ್ವತ ಆಳಿ ಅಂದರೆ ಸಮೂಹ ಅಂದರೆ ನಗಾಳಿ ಅಂದರೆ ಪರ್ವತಗಳ ಸಮೂಹಕ್ಕೆ ನಾವು ನಗಾಳಿ ಅಂತ ಕರಿತೀವಿ ನಗ ಅದಿಕ್ ಆಳಿ ನಗಾಳಿ ಖಗ ಅಂದರೆ ಏನು ಖಗ ಅಂದರೆ ಪಕ್ಷಿ ಆದರೆ ಬರೀ ಖ ಎಂಬ ಅಕ್ಷರ ಅದಕ್ಕೆ ಅರ್ಥ ಏನು ಅಂತಂದರೆ ಖ ಅಂದರೆ ಆಕಾಶ ಗ ಅಂದರೆ ಗಮಿಸುವುದು ಅಂದರೆ ಸಂಚರಿಸುವುದು ತಿರುಗಾಡುವುದು ಆಕಾಶದಲ್ಲಿ ಸಂಚರಿಸುವುದು ಯಾವುದು ಅಂತಂದ್ರೆ ಪಕ್ಷಿ ಹೀಗಾಗಿ ಪಕ್ಷಿಗೆ ಖಗ ಅಂತ ಕರೀತಾರೆ ಆಕಾಶದಲ್ಲಿ ಸಂಚರಿಸುವುದು ಪಕ್ಷಿ ಖಗ ಮೃಗೋರ ಗಾಳಿ ಅಂದ್ರೆ ಖಗ ಅಂದ್ರೆ ಪಕ್ಷಿ ಮೃಗ ಅಂದ್ರೆ ಪ್ರಾಣಿ ಉರಗ ಅಂತಂದ್ರೆ ಹಾವು ಆಳಿ ಅಂದ್ರೆ ಸಮೂಹ ಅಂದ್ರೆ ಪ್ರಾಣಿ ಪಕ್ಷಿ ಹಾವುಗಳ ಸಮೂಹಕ್ಕೆ ಖಗ ಮೃಗೋರ ಗಾಳಿ ಖಗ ಮೃಗೋರ ಗಾಳಿ ಅಂತ ಶಬ್ದವನ್ನು ಗೋವಿಂದಪ್ಪಯ್ಯರವರು ಈ ಪದ್ಯದಲ್ಲಿ ಬಳಸಿದ್ದಾರೆ ಖಗ ಮೃಗೋರ ಗಾಳಿ ಖಗ ಮೃಗ ಉರಗ ಆಳಿ ಈ ಖಗಗಳು ಮೃಗಗಳು ಉರಗಗಳ ಒಂದು ಸಮೂಹ ಆಳಿ ಸಮೂಹ ಅದಕ್ಕೆ ಖಗ ಮೃಗೋರ ಗಾಳಿ ಅಂತ ಬಳಸ್ತಾರೆ ನಂತರ ಕೊಂಡ ಕುಂದವರ್ಯರ ಈ ಪದ್ಯದಲ್ಲಿ ಬಳಸುವಂಥ ಒಂದು ಶಬ್ದ ಇದು ಕೊಂಡ ಕುಂದವರ್ಯರ ಎಂಬುದನ್ನು ಕೊಂಡ ಕುಂದವರ್ಯರು ಅಂತಂದರೆ ಯಾರು ಸದಾ ಈ ಒಂದು ಶಬ್ದವನ್ನು ಬಳಸಿರುವುದನ್ನು ನಾವು ನೋಡ್ತೀವಿ ಜೈನರಾದ ಪೂಜ್ಯ ಪಾದ ಕೊಂಡ ಕುಂದವರ್ಯರ ಎಂಬ ಸಂದರ್ಭದಲ್ಲಿ ಕೊಂಡ ಕುಂದವರ್ಯ ಅಂತ ಶಬ್ದವನ್ನು ಬಳಸಿ ಬಳಸಿದಾರೆ ಹೆಸರನ್ನು ಬಳಸಿದ್ದಾರೆ ಏನಿದ್ ಏನಿರಬಹುದು ಹಾಗಿದ್ರೆ ಜೈನ ಧರ್ಮದಲ್ಲಿ ದಿಗಂಬರ ಶ್ವೇತಾಂಬರ ಎಂಬ ಸಂಪ್ರದಾಯ ಭೇದಗಳು ಹುಟ್ಟುವ ಮೊದಲು ಜೈನ ಧರ್ಮವು ಅರ್ಹಂತ ಅನೇಕಾಂತ ಎಂಬ ಇವೇ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧ ಆಗಿತ್ತು ಮಕ್ಕಳೇ ಗಮನಿಸಿ ಜೈನ ಧರ್ಮದಲ್ಲಿ ದಿಗಂಬರ ಶ್ವೇತಾಂಬರ ಎಂಬ ಸಂಪ್ರದಾಯ ಈ ಎರಡು ಭೇದಗಳು ಈ ಎರಡು ಪಕ್ಷಗಳು ಹುಟ್ಟುವಕ್ಕಿಂತ ಪೂರ್ವದಲ್ಲಿ ಇವುಗಳಿಗೆ ಅರ್ಹಂತ ಅನೇಕಾಂತ ಎಂದು ಇದ್ದರು ಎಂಬ ಹೆಸರುಗಳಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದವು ವಿಕ್ರಮ ಶಕದ ನೂರ ಮೂವತ್ತಾರನೇ ವರ್ಷದಲ್ಲಿ ಅಂದರೆ ಕ್ರಿಸ್ತ ಶಕ ಎಂಬತ್ತು ಎಂಬತ್ತು ಒಂದ ಒಂದರಲ್ಲಿ ಅದು ದಿಗಂಬರ ಶ್ವೇತಾಂಬರ ಸಂಪ್ರದಾಯಗಳೆಂದು ಕವಲಾಗುತ್ತಲೇ ದಿಗಂಬರ ಸಂಪ್ರದಾಯಕ್ಕೆ ಮೂಲ ಸಂಘ ಎಂದು ಹೆಸರಾಯಿತು ಪದ್ಮನಂದಿ ಎಂಬ ಮೊದಲನೇ ಹೆಸರುಳ್ಳ ಕೊಂಡ ಕುಂದಾಚಾರ್ಯನು ಈ ಮೂಲ ಸಂಘದ ಮುಂದಾಳು ಎಂದು ಒಂದು ಗಣದ ಒಡೆಯನೆಂದು ಕಂಡುಬರುತ್ತದೆ ಇಲ್ಲಿ ಅರ್ಹಂತ ಅನೇಕಾಂತ ಎಂಬ ಈ ಪಂಗಡಗಳು ಮುಂದೆ ಕ್ರಿಸ್ತ ಶಕ ಎಂಬತ್ತು ಎಂಬತ್ತೊಂದರಲ್ಲಿ ದಿಗಂಬರ ಮತ್ತು ಶೀತಾಂಬರ ಎಂಬ ಸಂಪ್ರದಾಯಗಳು ಎಂದು ಕವಲಾದವು ಒಡೆದು ಎರಡಾದವು ಆ ಮೊದಲನೇ ದಿಗಂಬರ ಸಂಪ್ರದಾಯಕ್ಕೆ ಮೂಲ ಸಂಘ ಅಂತ ಹೆಸರೇ ಇತ್ತು ದಿಗಂಬರ ಸಂಪ್ರದಾಯಕ್ಕೆ ಏನಂತ ಕರಿತಿದ್ರು ಅಂತಂದರೆ ಮೂಲ ಸಂಘ ಎಂದು ಹೆಸರಾಯಿತು ಅದಕ್ಕೆ ಹೆಸರಾಯಿತು ಈ ಮೂಲ ಸಂಘ ಪದ್ಮನಂದಿ ಎಂಬ ಮೊದಲನೇ ಹೆಸರುಳ್ಳ ಕೊಂಡ ಕುಂದಾಚಾರ್ಯನು ಈ ಮೂಲ ಸಂಘದ ಮುಂದಾಳು ಈ ಮೂಲ ಸಂಘವಾದಂಥ ದಿಗಂಬರ ಸಂಪ್ರದಾಯದ ಮುಂದಾಳು ಯಾರು ಅಂತಂದರೆ ಪದ್ಮನಂದಿ ಆ ಪದ್ಮನಂದಿಯೇ ಕೊಂಡ ಕುಂದಾಚಾರ್ಯ ಈ ಮೂಲ ಸಂಘದ ಮುಂದಾಳು ಎಂದು ಒಂದು ಗಣದ ಒಡೆಯ ಒಂದು ಗಣ ಒಂದು ಸಮೂಹದ ಒಂದು ಪಂಗಡದ ಒಡೆಯ ಎಂದು ಕಂಡುಬರುತ್ತದೆ ಅಂಥ ವ್ಯಕ್ತಿ ಪದ್ಮನಂದಿಯು ಈ ಮೂಲ ಸಂಘವಾದಂಥ ದಿಗಂಬರದ ಪಂಗಡದ ಮುಂದಾಳಾಗಿರುದ್ದ ಆಗಿದ್ದ ಕಾರಣಕ್ಕಾಗಿ ಈ ಒಂದು ಆ ಪಂಗಡದ ಆ ಒಂದು ಪಕ್ಷದ ಮುಂದಾಳಾಗಿದ್ದರಿಂದಾಗಿ ಆ ಒಂದು ಕೊಂಡ ಕುಂದ ವರ್ಯನನ್ನು ಕರಿತಾ ಇದ್ದರು ಹೀಗಾಗಿ ಪದ್ಮನಂದಿ ಎಂಬುವನೇ ಕೊಂಡ ಕುಂದಾಚಾರ್ಯ ಎಂಬುದನ್ನು ಇಲ್ಲಿ ತಿಳಿಸ್ತಾರೆ ಹಾಗೆ ಹಿಂಗತೆ ಇನಿವಾಲ ಸೊಲ್ಲ ಹಿಂಗತೆ ಇನಿವಾಲ ಸೊಲ್ಲ ಎಂಬುದನ್ನು ಇಲ್ಲಿ ಬಳಕೆಯಾಗಿರುವುದನ್ನು ನಾವು ನೋಡ್ತೀವಿ ಹಿಂಗತೆ ಇನಿವಾಲ ಸೊಲ್ಲ ಅಂದರೆ ಏನು ಹಿಂಗತೆ ಅಂತಂದರೆ ಹಿನ್ನೆಲೆಯ ಕತೆ ಹಿಂಗತೆ ಹಿನ್ನೆಲೆಯ ಕತೆ ಹಿಂಗತೆ ಅಂದರೆ ಯಾವುದು ಬೇಲೂರು ಹಳೆಬೀಡು ಇತ್ಯಾದಿ ಶಿಲ್ಪಕಲೆಗಳ ಹಿಂದೆ ಇರುವಂಥ ಕಥೆಯೇ ಹಿಂಗತೆ ಹಿನ್ನೆಲೆಯ ಕಥೆ ಇನಿದು ಅಂದರೆ ಇನಿದಾದ ಸವಿಯಾದ ರುಚಿಯಾದ ಎಂಬುದನ್ನು ಇನಿದು ಎಂಬ ಶಬ್ದಕ್ಕೆ ಅರ್ಥವನ್ನು ಕೊಡ್ತದೆ ಪಾಲು ಅಂದರೆ ಹಾಲು ವಾಲು ಪಾಲು ಪಾಲು ಅಂದರೆ ಹಾಲು ಸೊಲ್ಲು ಅಂದರೆ ಮಾತು ಹಿನ್ನೆಲೆಯ ಕಥೆ ಸವಿಯಾದ ಹಾಲಿನಂತಿರೋ ಮಾತುಗಳಿಂದ ಕೂಡಿದ ಇಲ್ಲಿ ಹಿಂಗತಿ ಇನಿ ವಾಲ ಸೊಲ್ಲ ಅಂದರೆ ಹಿನ್ನೆಲೆಯ ಕತೆ ಸವಿಯಾದ ಹಾಲಿನಂತೆ ಇರುವ ಮಾತುಗಳಿಂದ ಕೂಡಿದೆ ಎಂಬುದನ್ನು ಈ ಒಂದು ಶಬ್ದ ತಿಳಿಸ್ತದೆ ಹಾಗೆ ಮುಂದೆ ಯಮ್ಮ ತೃಶೆಗೆ ದಕ್ಕಿಸು ಯಮ್ಮ ಅಂದರೆ ನಮ್ಮ ತೃಶ್ಯ ಅಂದರೆ ದಾಹ ಬಾಯಾರಿಕೆ ನೀರರಿಗೆ ದಕ್ಕಿಸು ಅಂತಂದರೆ ನೀಡು ನಮ್ಮ ಬಾಯಾರಿಕೆಗೆ ಅದನ್ನು ಒದಗಿಸು ಕರ್ನಾಟಕದ ಶಿಲ್ಪಕಲೆ ಇತಿಹಾಸವನ್ನು ತಿಳಿದುಕೊಳ್ಳಬೇಕೆಂಬ ದಾಹ ಉಳ್ಳ ನಮಗೆ ಅದನ್ನು ತಿಳಿಸು ಅದನ್ನು ನೀಡು ಎಮ್ಮ ತೃಷಿಗೆ ದಕ್ಕಿಸು ತಾಯಿ ಎಂಬುದನ್ನು ಇಲ್ಲಿ ಕವಿ ವರ್ಣನೆ ಮಾಡುವುದನ್ನು ನಾವು ನೋಡ್ತೇವೆ ದ ಎಮ್ಮ ತೃಷಿಗೆ ದಕ್ಕಿಸು ಎಮ್ಮ ಅಂದರೆ ನಮ್ಮ ತೃಷಿ ಅಂದರೆ ದಾಹ ಧಕ್ಕಿಸು ಅಂದರೆ ನೀಡು ಅಂದರೆ ಕರ್ನಾಟಕದ ಶಿಲ್ಪಕಲೆಯೇ ಇತಿಹಾಸವನ್ನು ತಿಳಿದುಕೊಳ್ಳಬೇಕೆಂಬ ದಾಹ ನಮಗಿದೆ ಆ ಬಯಕೆ ಇದೆ ಆ ಬಯಕೆಯನ್ನು ನಮಗೆ ನೀಡು ಆ ಬಯಕೆಯನ್ನು ಪೂರೈಸು ಎಂಬುದನ್ನು ಈ ಎಮ್ಮ ದಕ್ಕಿಸು ಎಂಬುದು ತಿಳಿಸ್ತದೆ ಹಾಗೆ ಇನ್ನು ಮುಂದೆ ಇದರ ಮುಂದಿನ ವಿಚಾರವನ್ನು ನಾವು ಮುಂದಿನ ಪದ್ಯವನ್ನು ಆರಂಭ ಮಾಡೋಣ ಅದನ್ನು ಮುಂದಿನ ತರಗತಿಯಲ್ಲಿ ಈ ಪದ್ಯವನ್ನು ನೋಡೋಣ ಈಗ ತಿಳಿಸಿರುವುದರ ಕುರಿತಾಗಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ನಾನು ಕಳಿಸಿಕೊಡ್ತೇನೆ ಅದನ್ನು ಸರಿಯಾದ ಸುಂದರವಾದ ಅಕ್ಷರಗಳಿಂದ ಸರಿಯಾದ ಉತ್ತರಗಳಿಂದ ಬರೆದು ನನ್ನ ವಾಟ್ಸಪ್ ನಂಬರಿಗೆ ಕಳುಹಿಸಿ ಧನ್ಯವಾದಗಳು